ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಸೊ ಕಳೆಯ ತಡೆಗಟ್ಟುವಿಕೆ ಹೇಗೆ ಅಂಥೇಳಿ ನಾವು ಇಲ್ಲಿವರೆಗೆ ತಿಳ್ಕೊಂಡಿವಿ. ಈಗ ಕಳೆ ನಿರ್ವಹಣೆಯಲ್ಲಿ ಮುಖ್ಯವಾದ ಅಂಶಗಳು ನಾವು ಇಲ್ಲಿವರೆಗೆ ನಿಮಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದು, ಒಂದು ಕಳೆ ತಡೆಗಟ್ಟುವಿಕೆ, ಒಂದು ನಿಯಂತ್ರಣ ಹಾಗೂ ನಿರ್ಮೂಲನೆ. ಸೊ ಕಳೆ ನಿರ್ವಹಣೆ ಅನ್ನೋದು ಭಾಳ ದೊಡ್ಡ ಪಾತ್ರ, ಅದರಲ್ಲಿ ಇವೆಲ್ಲ ತಡೆಗಟ್ಟುವಿಕೆ, ನಿರ್ಮೂಲನೆ ಹಾಗೂ ನಿಯಂತ್ರಣ ಭಾಗಗಳು. ಹಾಗಾದರೆ ನಾವು ಕೆಲವೊಂದು ಅಂಶಗಳನ್ನು ನಾವು ತಡೆಗಟ್ಟುವಿಕೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿವಿ. ಅದೇ ರೀತಿಯಾಗಿ ವೀಡ್ ಮ್ಯಾನೇಜ್ಮೆಂಟ್ ಅಥವಾ ಕಳೆ ನಿರ್ವಹಣೆ ಅಂತಂದರೆ ಏನು ಅಂತಂದರೆ, ನಾವು ಯಾವುದೇ ಪದ್ಧತಿಯನ್ನು ಅನುಸರಿಸಿ, ಈಗ ಅದು ಕೆಮಿಕಲ್ ಅಥವಾ ರಾಸಾಯನಿಕ ಪದ್ಧತಿ ಇರಬಹುದು, ಬಯಾಲಜಿಕಲ್ ಇರಬಹುದು, ಯಾವುದೇ ಇನ್ನೊಂದು ಬೆಳೆಯನ್ನು ಹಾಕಿನೂ ಕೂಡ ನಿಯಂತ್ರಣ ಮಾಡಿರ್ಬೋದು, ಯಾವ ರೀತಿಯಾಗಿ ನಾವು ಅದನ್ನು ಕಳೆ ನಿರ್ವಹಣೆ ಮಾಡ್ತೀವಿ ಎಲ್ಲ ಅಂಶಗಳನ್ನು, ಈಗ ಆಕ್ರಮಣಕಾರಿಯಾದ ಕಳೆಗಳ ನಿಯಂತ್ರಣ ನಿರ್ಬಂಧನೆ ಮಾಡೋದಾಗಿರ್ಬೋದು, ನಿಯಂತ್ರಿತ ಕೆಲವೊಂದು ಬಳಕೆಯನ್ನು ಮಾಡೋದಾಗಿರ್ಬೋದು, ಅಥವಾ ಬೀಜೋತ್ಪಾದನೆ ಆಗೋದನ್ನು ತಡೆಗಟ್ಟಿನೂ ಕೂಡ ನಿಯಂತ್ರಣ ಮಾಡೋದಾಗಿರ್ಬೋದು, ಅಥವಾ ಸಸ್ಯಗಳ ಪ್ರಸರಣ ಅಥವಾ ನಾವೇನಂತೀವಿ ಸಸ್ಯಗಳ ಬೀಜಗಳ ಪ್ರಸರಣ ಏನಂತೀವಿ, ಇದರೆಲ್ಲ ಆಗೋದನ್ನು ಸಂಪೂರ್ಣವಾಗಿ ನಾವು ನಾಶ ಮಾಡಿದಾಗ ಅದು ಏನಾಗುತ್ತೆ, ನಮಗೆ ಒಂದು ವ್ಯಾಖ್ಯಾನ ಕೊಡುತ್ತೆ ಕಳೆಯ ನಿರ್ವಹಣೆ ಅಂತೇಳಿ. ಕಳೆ ನಿರ್ವಹಣೆ ಅಂತಂದರೆ ಸುಮ್ಮನೆ ನಾವು ಕಳೆ ನಿರ್ವಹಣೆ ಅಂತಂದಾಗ ಚಿಕ್ಕದಾಗಿ ಅಲ್ಲ, ಅದು ಇಷ್ಟೆಲ್ಲ ಈ ರೀತಿಯಾಗಿ ಸಸ್ಯಗಳ ಬೀಜಗಳ ಪ್ರಸರಣ ಇರ್ಬೋದು, ಬೀಜ ಉತ್ಪಾದನೆ ತಡೆಗಟ್ಟುವುದಿರ್ಬೋದು, ಅದರದ್ದು ಕಳೆಯದಿಂದ ಆಗ್ತಕ್ಕಂಥ ಆಕ್ರಮಣವನ್ನು ನಿರ್ಬಂಧನೆ ಮಾಡೋದಾಗಿರ್ಬೋದು ಅಥವಾ ನಿಯಂತ್ರಣವಾದ ಬಳಕೆಯನ್ನು ಮಾಡೋದಾಗಿರ್ಬೋದು, ಇದೆಲ್ಲ ಕೂಡ ಏನಾಗುತ್ತೆ ಕಳವೆ ನಿರ್ವಹಣೆ ಒಂದು ವ್ಯಾಖ್ಯಾನ ಮತ್ತು ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಶಗಳು ಅಂಥೇಳಿ ನಾವು ಹೇಳ್ಬೋದು. ನಮಗೆ ಪ್ರಾಥಮಿಕವಾಗಿದ್ದು ಅಥವಾ ಮುಖ್ಯವಾದ ಉದ್ದೇಶ ಏನು, ಪ್ರಾಥಮಿಕ ಉದ್ದೇಶ ಏನು ಕಳೆ ನಿರ್ವಹಣೆ ಅಂತಂದರೆ, ನಾವು ಕಳೆ ತಡೆಗಟ್ಟುವುದು, ಕಳೆ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ಕ್ರಮಗಳನ್ನು ನಾವು ಬಳಸ್ಕೋಬೇಕಾಗುತ್ತೆ. ಏನೇನು ಕ್ರಮಗಳನ್ನು ಬಳಸ್ಕೊಂಡು ಆ ಮೂಲಕ ನಾವು ಕೆಲವೊಂದು ವಾತಾವರಣದಲ್ಲಿ ಅಥವಾ ಪರಿಸರವನ್ನು ಹಾನಿಕಾರಕವಾಗಿ ಏನು ಮಾಡ್ತಾ ಇದ್ದಾವೆ ನಮ್ಮ ಕೆಲವೊಂದು ಸಸ್ಯಗಳು ಅಥವಾ ಕಳೆಗಳು, ಅದನ್ನು ನಿಯಂತ್ರಣದಲ್ಲಿಟ್ಕೊಂಡು ನಮ್ಮ ಬೆಳೆಗಳನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಮಗೆ ನೀವು ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ. ಜೈವಿಕ ವಿಧಾನ ಇರ್ಬೋದು, ಬಯಾಲಜಿಕಲ್ ಅಥವಾ ರಾಸಾಯನಿಕ ವಿಧಾನ ಇರ್ಬೋದು, ಅಥವಾ ಕಲ್ಚರಲ್ ನಾವು ಏನೇ ಬೆಳೆಗಳು ಅಥವಾ ಇಕ್ವಿಪ್ಮೆಂಟ್ ಯೂಸ್ ಮಾಡಿ ಇರ್ಬೋದು, ನೀವು ಒಂದೊಂದೇ ರೂಪದಲ್ಲಿ ಅದನ್ನು ಅಳವಡಿಸ್ಕೋಬೋದು, ಅಥವಾ ಅವು ಕಾಂಬಿನೇಷನ್ಸ್ ಕಲ್ಚರಲ್ ಪ್ಲಸ್ ಬಯಾಲಜಿಕಲ್ ಅಥವಾ ರಾಸಾಯನಿಕ ಮತ್ತು ಕಲ್ಚರಲ್ ಮೆಥಡ್ಸು. ನೀವು ಹೆಚ್ಚಿಗೆ ಪರಿಣಾಮಕರವಾಗಿ ನಿರ್ವಹಣೆ ಮಾಡಬೇಕಾಗಿತ್ತಂದರೆ ಕೆಲವೊಂದು ಅದನ್ನು ಒಟ್ಟುಗೂಡಿಸಿ ನಾವು ಉಪಯೋಗಿಸಿದಾಗ ಏನಾಗ್ತದೆ, ಅದರದ್ದು ನಾಶ ಅಥವಾ ಕಂಟ್ರೋಲನ್ನು ನಾವು ಮಾಡ್ಕೋಬೋದಾಗುತ್ತೆ. ಅದರ ಜೊತೆಗೆ ನಾವು ಕಳೆ ನಿರ್ವಹಣೆಗೆ ಕೆಲವೊಂದು ಪ್ರಮುಖ ತತ್ವಗಳಿದ್ದಾವೆ. ನಾವು ಇನ್ ಜನರಲ್ ಆಗಿ ಏನು ಹೇಳ್ತೀವಿ, 5 ಪ್ರಮುಖ ಕಳೆ ನಿರ್ವಹಣೆ ತತ್ವಗಳಿದ್ದಾವೆ. ಆ ಒಂದು ತತ್ವಗಳನ್ನು ತಲೆಯಲ್ಲಿಟ್ಕೊಂಡು ನಾವೇನು ಮಾಡ್ತದೆ ಕಳೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಈಗ ಬೆಳೆ ಪರಿವರ್ತನೆ, ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಸತ್ಯ. ಬೆಳೆ ಪರಿವರ್ತನೆ ಅಥವಾ ರೊಟೇಷನ್ ಅಂತೀವಿ ಏನು ಅಂತಂದರೆ, ಬರೀ ನಾವು ಸೀರಿಯಲ್ಸ್ ಅಥವಾ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಈ ರೀತಿ ಆದಂಥ ಸಸ್ಯಗಳನ್ನು ಅಥವಾ ಬೆಳೆಗಳನ್ನು ನಾವು ಬೆಳೆಯೋದ್ರಿಂದ ಏನಾಗ್ತದೆ, ಕಳೆ ಒಂದೇ ರೀತಿಯಾದ ಕಳೆಗಳು ಏನು ಬರ್ತಾ ಹೋಗ್ತವೆ ಅವೇ ಕಳೆಗಳು ಜಾಸ್ತಿ ಬರ್ತಾ ಹೋಗ್ತದೆ. ಆಮೇಲೆ ಅವು ತಮ್ಮ ಬೇರುಗಳನ್ನು ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಅಂತ ತೇವಾಂಶವನ್ನು ಹೀರ್ಕೊಳ್ತವೆ, ಅದೇ ಒಂದು ಪ್ರದೇಶದಿಂದ ತೇವಾಂಶವನ್ನು ಹೀರ್ಕೊಳ್ತಾ ಹೋಗ್ತದೆ. ಆದರೆ ಇಲ್ಲಿ ಏನು ಮಾಡಬೇಕು, ಕೆಲವೊಂದು ಲೆಗ್ಯುಮಿನಸ್ ಅಂತೀವಿ ನಾವು, ಅಂದರೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಹಿಡಿದಿಟ್ಕೊಳ್ಳುವಂಥ ಕೆಪ್ಯಾಸಿಟಿ, ಫಿಕ್ಸ್ ಮಾಡುವಂಥ ಕೆಪ್ಯಾಸಿಟಿ ಇರತಕ್ಕಂಥ ಕೆಲವೊಂದು ಪ್ಲಾಂಟ್ಸ್ ಅಥವಾ ಸಸ್ಯಗಳನ್ನು ಅಥವಾ ಸ್ಪರ್ಧೆ ಮಾಡ್ತಕ್ಕಂಥ ಸಸ್ಯಗಳನ್ನು ನಾವು ಬೆಳೆಸಬೇಕಾಗುತ್ತೆ. ಏನು ಅಂತಂದರೆ, ಈ ಒಂದು ಸಸ್ಯಗಳು ಏನಾಗ್ತವಂತೆ, ಅತಿ ಬೇಗನೆ ಏನಾಗುತ್ತದೆ ನೆಲವನ್ನು ಕವರ್ ಮಾಡ್ತವೆ. ಕವರ್ ಕ್ರಾಪ್ಸ್ ಅಂತೀವಿ ಅಥವಾ ಲೆಗ್ಯುಮಿನಸ್ ಕ್ರಾಪ್ಸ್ ಅಂತೀವಿ ಅಥವಾ ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ಸ್ ಅಂತೀವಿ, ಇವೇನು ಮಾಡ್ತವೆ ಅತಿ ಹೆಚ್ಚು ಬೆಳವಣಿಗೆ ಆಗಿ ನೆಲವನ್ನು ಕವರ್ ಮಾಡಿದಾಗ ಏನಾಗ್ತದೆ, ಕಳೆಗಳು ಬರಲಿಕ್ಕೆ ಅದು ಪೂರಕವಾಗಂಗಿಲ್ಲ. ಕಳೆಗಳಿಗೆ ನೆರಳು ಮತ್ತು ಸೂರ್ಯನ ಕಿರಣ ಸರಿಯಾದ ಪ್ರಮಾಣದಲ್ಲಿ ಸಿಗಲಿಲ್ಲ ಅಂತಂದರೆ ಇದು ಪೈಪೋಟಿಯಾಗಿ ಏನಾಗುತ್ತೆ, ಕಳೆಗಳು ಸರಿಯಾದ ಪ್ರಮಾಣದಲ್ಲಿ ಬರಂಗಿಲ್ಲ. ಅದಕ್ಕೆ ನಾವೇನಂತೀವಿ, ಕವರ್ ಕ್ರಾಪ್ಸ್ ಅಥವಾ ಹೊದಿಕೆ ಕ್ರಾಪ್ಸ್ ಅಥವಾ ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ಸ್ ಅಥವಾ ಹಸಿರೆಲೆ ಗೊಬ್ಬರ ಬೆಳೆ, ಇದು ಈ ರೀತಿ ಆದಂಥ ಬೆಳೆಗಳನ್ನು ನಾವು ಬೆಳೆಯೋದ್ರಿಂದ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಹಲವಾರು ಎಕೋ ಫ್ರೆಂಡ್ಲಿ ಅಥವಾ ಪರಿಸರಕ್ಕೆ ಪೂರಕವಾದಂಥ ವಿಧಾನಗಳಿದ್ದಾವೆ ನಮಗೆ, ಹಾಗಾಗಿ ಬಯಾಲಜಿಕಲ್ ಜೈವಿಕ ವಿಧಾನಗಳಿದ್ದಾವೆ, ಹಾಗೆಯೇ ಬೆಳೆ ಪರಿವರ್ತನೆ ಇದೆ, ಹಾಗೆಯೇ ಕೆಲವೊಂದು ಸ್ಥಿತಿ ಬಂದಾಗ
ನಾವು ಕೆಮಿಕಲ್ ಕಂಟ್ರೋಲ್ ಅಥವಾ ರಾಸಾಯನಿಕ ಯೂಸ್ ಮಾಡಿ ಅಥವಾ ಉಪಯೋಗ ಮಾಡಿ ನಾವು ಮ್ಯಾನೇಜ್ ಅಥವಾ ನಿರ್ವಹಣೆ ಮಾಡಬೇಕಿತ್ತು ಅಂದರೂ ಕೂಡ ಅದನ್ನು ಕೂಡ ಮಾಡಬಹುದು. ಹಾಗೆಯೇ ಅದಕ್ಕೆ ನಾವು ಇವೆಲ್ಲ ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಾವು ನಿರ್ವಹಣೆ ಮಾಡಿದಾಗ ಏನಾಗುತ್ತೆ, ನಮಗೆ ಬಹಳ ಮುಖ್ಯವಾಗುತ್ತೆ. ಸೊ ಇನ್ನು ಮತ್ತೊಂದು ಮುಖ್ಯವಾದಂಥ ಅಂಶ ತಡೆಗಟ್ಟುವಿಕೆ ಅಥವಾ ಕಳೆ ತಡೆಗಟ್ಟುವಿಕೆ ಆದ ನಂತರ ನಮಗೇನು ಬರುತ್ತೆ ಅಂದರೆ ಮುಖ್ಯವಾದ ಅಂಶ ವೀಡ್ ಇರಾಡಿಕೇಷನ್, ಅಂದರೆ ಅದನ್ನು ಹೇಗೆ ನಾವು ನಿಯಂತ್ರಣ ಮಾಡಬಹುದು ಅಥವಾ ಸಂಪೂರ್ಣವಾಗಿ ನಾವು ಕಿತ್ತೊಗೆಯಬಹುದು ಅಂಥೇಳಿ. ಇದು ಬಹಳ ರೇರ್ ಅಥವಾ ಕೆಲವೊಂದು ಕಳೆಗಳಿಗೆ ನಾವು ಇದನ್ನು ಅನುಸ್ಕರಿಸ್ಕೊಂಡು ಹೋಗ್ತೀವಿ, ಸಂಪೂರ್ಣವಾಗಿ ಇದನ್ನು ನಾವು ನಮ್ಮ ಪ್ರದೇಶದಿಂದ ಕಿತ್ತೊಗೆಯಬೇಕು ಅನ್ನೋದನ್ನು. ಯಾಕೆ ನಾವು ಇದನ್ನು ಏನದು ನಿಯಂತ್ರಣವನ್ನು ಮಾಡಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆ ನಾವು ವೀಡ್ ಇರಾಡಿಕೇಷನ್ ಅಂತ ಅನ್ನೋದನ್ನು ಮಾಡಬೇಕು ಅಂತಂದಾಗ, ಮುಖ್ಯವಾಗಿ ನಮಗೆ ಕೆಲವೊಂದು ಅನ್ಡಿಸೈರಬಲ್ ಅಥವಾ ನಮಗೆ ಬೇಡವಾದಂಥ ಕಳೆಗಳು ಅಥವಾ ಬೇಡ ಕಳೆಗಳು ಏನಾಗ್ತಾ ಹೋಗ್ತವೆ, ಒಂದು ವರ್ಷ ನಮಗೆ ಗೊತ್ತಾಗ್ಲಾರ್ದಂಗೆ ಬೀಜಗಳು ನಮ್ಮ ಭೂಮಿಗೆ ಬಿತ್ತು ಅಂತಂದರೆ ಬಹು ವರ್ಷಗಳ ಕಾಲ ಅವು ನಮಗೆ ತೊಂದರೆಗಳನ್ನು ಕೊಡ್ತಾ ಹೋಗ್ತವೆ ಅಥವಾ ಪರಿಣಾಮವನ್ನು ಬೀರ್ತಾ ಹೋಗ್ತವೆ. ಯಾವ ಸಸ್ಯಗಳು ಯಾವ ಕಳೆಗಳು ಆ ರೀತಿಯಾದ ಪರಿಣಾಮಗಳನ್ನು ಮಾಡ್ತಾ ಹೋಗ್ತವೆ, ಅಂಥ ಕಳೆಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಆ ನಿರ್ವಹಣೆ ಮಾಡಬೇಕಾದಂಥ ಸಸ್ಯಗಳಿಗೆ ಈ ಇರಾಡಿಕೇಷನ್ ಅಥವಾ ನಿರ್ಮೂಲನೆ ಅನ್ನೋದು ಏನಿದೆಯಲ್ಲ ಅದನ್ನು ನಾವು ಅನುಸ್ಕರಿಸ್ಕೋಬೇಕಾಗುತ್ತೆ. ನಿರ್ಮೂಲನೆ ಅಂಶಗಳನ್ನು ಎಲ್ಲ ರೀತಿಯಾದ ಕಳೆಗಳಿಗೆ ಬಳಕೆ ಮಾಡಬಾರದು. ಈ ಕೆಲವೊಂದು ಕಳೆಗಳು ಅತಿ ಹೆಚ್ಚು ನಮಗೆ ಪರಿಣಾಮ ಆಗ್ತಕ್ಕಂಥ ಕಳೆಗಳಿಗೆ ನಾವು ನಿರ್ಮೂಲನೆಯನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡಬೇಕು, ಹೌ ಟು ಡಿಸ್ಟ್ರಾಯ್ ಅಥವಾ ಹೇಗೆ ಮಾಡಿದ್ರೆ ಸೂಕ್ತ ಅಂತನ್ನೋದು, ಯಾವಾಗಲೂ ನಾವು ಮೊದಲನೇ ಬೀಜ ಮತ್ತು ಅದರದ್ದು ಅಂಗಗಳು ಭೂಮಿಯಲ್ಲಿ ಏನಿರ್ತವೆ ಕೆಲವೊಂದು ಕಳೆಗಳ ಅಂಗಗಳು ಅದನ್ನು ನಾವೇನು ಮಾಡ್ತೇವೆ ಬಿಡಬೇಕಾಗುತ್ತೆ, ಸಂಪೂರ್ಣವಾಗಿ ನಾಶ ಮಾಡಬೇಕಾಗತ್ತೆ. ಬರೀ ನಾವು ಕಳೆ ಮೇಲಿನಿಂದ ಕಿತ್ತೋಗಿದ್ರೆ ಅಥವಾ ಕಟ್ ಮಾಡಿದ್ರೆ ಸಾಲದು, ಬೀಜ ಇರಬಹುದು, ಕಳೆ ಎಲೆ ಕಾಂಡ ಬೇರು ಇರಬಹುದು, ಆಮೇಲೆ ಅದರದ್ದು ಭೂಮಿಯಲ್ಲಿ ಬರ್ತಕ್ಕಂಥ ಬೇರೆ ಅಂಗಗಳು ಇರಬಹುದು, ಹಾಗೆ ಆ ಬೀಜ ಇನ್ನೊಂದು ರೀತಿಯಲ್ಲಿ ಏನು ತೊಂದರೆ ಕೊಡ್ತದೆ, ಅವು ಎಲ್ಲ ರೀತಿಯಿಂದನೂ ಕೂಡ ಕಳೆಯನ್ನು ನಾವು ಹತೋಟಿ ಮಾಡಿದ್ರೆ ಅಷ್ಟೇ ಅದಕ್ಕೆ ನಿರ್ಮೂಲನೆ ಅಂತೀವಿ. ಬರೀ ನಾವು ಕಳೆಯನ್ನು ಭೂಮಿಯ ಮಟ್ಟಕ್ಕೆ ನಾವು ಕಟ್ ಮಾಡಿದ್ವಿ ಅಂತಂದರೆ ಅದು ನಿರ್ಮೂಲನೆ ಅಲ್ಲ. ನಾವು ಈಗ ನಮಗೆ ಅದು ಕಳೆ ನಿಯಂತ್ರಣ ಮಾಡಿದ್ವಿ ಅಥವಾ ಕಟ್ ಮಾಡಿದ್ವಿ ಅಥವಾ ಅದನ್ನು ಹೋಗಲಾಡಿಸಿದ್ವಿ ಅಂದರೆ ಇನ್ನೂ ಕೆಲವು ವರ್ಷ ನಮಗೆ ಅದು ತೊಂದರೆ ಮಾಡಬಾರ್ದು. ಹಾಗಾದರೆ ಇಲ್ಲಿ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಅಥವಾ ನಿರ್ಮೂಲನೆ ಮಾಡಲಿಕ್ಕೆ, ಇರಾಡಿಕೇಷನ್ ಇದು ನಿರ್ಮೂಲನೆ ಮಾಡಲಿಕ್ಕೆ ಕೆಲವೊಂದು ನಮಗೆ ಪ್ರಾಬ್ಲಮ್ಸ್ ನಮಗೆ ಬರಬಹುದು. ಯಾವ ರೀತಿಯಾದ ನಮಗೆ ಪ್ರಾಬ್ಲಮ್ಸ್ ಬರಬಹುದು, ಡಿಫಿಕಲ್ಟೀಸ್ ಬರಬಹುದು ಅಂದರೆ, ಯಾವಾಗಲೂ ನಮಗೆ ನಿರ್ಮೂಲನೆ ಮಾಡಲಿಕ್ಕೆ ಹೆಚ್ಚಿನ ಹಣದ ಅವಶ್ಯಕತೆ ಅಥವಾ ಕಾಸ್ಟ್ ಅವಶ್ಯಕತೆ ಹೆಚ್ಚಿಗಿರ್ತದೆ. ಇದನ್ನು ಯೂಶ್ವಲಿ ನಾವೇನು ಮಾಡ್ತೀವಿ, ಸರ್ಕಾರದ ರೂಪದಲ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದೊಂದು ವಿಶೇಷವಾದ ಕಳೆಗಳಿಗೆ ಯಾವ ರೀತಿ ತೊಂದರೆ ಮಾಡ್ತೀವಿ ಅಂಥ ಒಂದು ಕಳೆಗಳಿಗೆ ನಾವೇನು ಮಾಡ್ತೀವಿ, ನಿರ್ಮೂಲನೆಗೆ ಒಳಪಡ್ತಿರ್ತದೆ. ಅದಕ್ಕೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ, ಹಣ ಸಹಾಯ ಬೇಕಾದ್ದನ್ನು ಉಪಯೋಗಿಸಿ ಈ ರೀತಿಯಾದ ಕಳೆಗಳನ್ನು ನಾವು ಇರಾಡಿಕೇಷನ್ ಅಥವಾ ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲ ಟೊಂಕ ಕಟ್ಟಿ ನಿಲ್ಲಬೇಕಾಗತ್ತೆ. ಯೂಶ್ವಲಿ ಯಾವ ರೀತಿ ಕೆಲವೊಂದು ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತೀವಿ ಅಂದರೆ ಹೆಚ್ಚು ನಮಗೆ ಆದಾಯ ಕೊಡ್ತಕ್ಕಂಥ ಬೆಳೆಗಳಲ್ಲಿ ಆ ಕಳೆಗಳು ನಮಗೆ ಹಾನಿ ಮಾಡ್ತಿದ್ದು ಅಂದರೆ ಅಂಥ ಕಳೆಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದು ಒಂದೇ ಅಂಶ. ಅದರ ಜೊತೆಗೆ ನಮಗೆ ಮೊದಲನೇ ಹೇಳಿದ ಹಾಗೆ ಕಳೆಯ ಅಂಗಗಳು ಅಥವಾ ಅಂಡರ್ಗ್ರೌಂಡ್ ಪಾರ್ಟ್ಸ್ ಅಂತ ಏನಂತೀವಿ, ಒಂದ್ಸಲ ಕಟ್ ಮಾಡಿದ್ರೆ ಅಂದರೆ ಮತ್ತೆ ನಮಗೆ ಏನಾಗ್ತದೆ, ಚಿಗುರೊಡೆದು ಮತ್ತೆ ಬರ್ತಾ ಇರ್ತವೆ. ಅಂಥ ಪಾರ್ಟ್ಗಳನ್ನು ನಾವು ಮೇಲೆ ಮೇಲೆ ಹತೋಟಿ ಮಾಡಿದ್ರೆ ತಾನೇ ಅದು ನಿರ್ಮೂಲನೆ ಆಗ್ತದೆ. ಬರೀ ನಮಗೆ ಯಾವ ರೀತಿ ಮಾಡಬೇಕಂದ್ರೆ ಭೂಮಿಯನ್ನು ಅದು ಇನ್ನೊಮ್ಮೆ ಅನ್ಫಿಟ್ ಆಗಿರಬೇಕು, ಅಂದರೆ ಇನ್ನೊಮ್ಮೆ ಅದು ಭೂಮಿಯಿಂದ ಹುಟ್ಟಿ ಬರಬಾರ್ದು, ಆ ರೀತಿ ನಾವು ಅನ್ಫಿಟ್ ಆಗುವವರೆಗೂ ಕೂಡ ಅದರದ್ದು ಕಳೆಯ ಯಾವುದೇ ಭಾಗ ಇರಬಹುದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದಾಗ ಅಷ್ಟೇ ನಾವು ಏನಂತೀವಿ, ಇರಾಡಿಕೇಷನ್ ಅಂತ ಅನ್ನೋದು ಬರ್ತಾ ಹೋಗ್ತದೆ. ಸೊ ರಿಪೀಟೆಡ್ ಅಂದರೆ ಮತ್ತೆ ಮತ್ತೆ ನಾವು ಏನು ಮಾಡಬೇಕು, ಭೂಮಿಯ ಮೇಲಿರ್ತಕ್ಕಂಥ ಕಳೆಯನ್ನು, ಬೀಜವನ್ನು, ಅಂಗಗಳನ್ನು ಎಲ್ಲ ರೀತಿಯಾಗಿ ನಾವು ಕಳೆಯನ್ನು ಮಾಡಿದಾಗ ಇರಾಡಿಕೇಷನ್ ಅಂತೀವಿ. ಕಳೆ ನಿರ್ವಹಣೆಯಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಕಳೆ ತಡೆಗಟ್ಟುವಿಕೆ ಹಾಗೂ ಕಳೆ ನಿರ್ಮೂಲನೆಯಲ್ಲಿ ನಾವು ಸವಿಸ್ತಾರವಾಗಿ ತಿಳ್ಕೊಂಡಿವಿ. ಹಾಗೆ ಕಳೆ ನಿಯಂತ್ರಣ ಅಥವಾ ವೀಡ್ ಕಂಟ್ರೋಲ್ ಹೇಗೆ ಮಾಡಬೇಕು ಅಂತ ಹೇಳಿ,
ಸೊ ಕಳೆ ನಿಯಂತ್ರಣ ಮಾಡಬೇಕು ಅಂದರೆ ಇದು ಒಂದು ಪ್ರೊಸೆಸ್ ಅಥವಾ ಇದು ಒಂದು ಪದ್ಧತಿ, ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗುವಂಥದ್ದು. ಏನಂತಂದರೆ ಕಳೆ ನಮಗೆ ಏನು ಮುತ್ತು ಹಾಕ್ತದಲ್ಲ ಅಥವಾ ಇನ್ಫೆಸ್ಟೇಷನ್ ಮಾಡ್ತದಲ್ಲ ಬೆಳೆಗಳಿಗೆ, ಅದನ್ನು ನಾವು ಇಲ್ಲಿ ತಡೆಗಟ್ಟಬೇಕಾಗುತ್ತೆ. ಅವಾಗ ನಾವು ಕಂಟ್ರೋಲ್ ತಗೋಬೇಕಾಗುತ್ತೆ. ಯಾಕಂದರೆ ಇದು ಮೊದಲೇ ಮಾಡತಕ್ಕಂಥದ್ದು ತಡೆಗಟ್ಟುವಿಕೆ ಮೆಥಡು ಅಲ್ಲ, ಪ್ರಿವೆನ್ಷನ್ ಮೆಥಡು ಅಲ್ಲ. ಹಾಗೆಯೇ ನಾವು ಕಂಪ್ಲೀಟಾಗಿ ಇರಾಡಿಕೇಷನ್ ಅಥವಾ ನಿರ್ಮೂಲನೆ ಮಾಡಬೇಕನ್ನೋ ನಾವು ಹಂಚಿಕೆನೂ ಅಲ್ಲ. ಇದು ಏನು ಅಂತಂದರೆ ಕಳೆಗಳು ನಮ್ಮ ಬೆಳೆಗಳಿಗೆ ಬಂದಾಗ, ಅದರ ಪೈಪೋಟಿ ಆದಾಗ ನಾವು ಏನು ಕೆಲವೊಂದು ಮೇಜರ್ಗಳನ್ನು ತಗೋತೀವಲ್ಲ, ಅದಕ್ಕೆ ನಾವು ಏನಂತೀವಿ, ಕಳೆ ನಿಯಂತ್ರಣ ಅಂತೀವಿ ಅಥವಾ ವೀಡ್ ಕಂಟ್ರೋಲ್ ಅಂತೀವಿ. ವೀಡ್ ಕಂಟ್ರೋಲಲ್ಲಿ, ಕಳೆ ನಿಯಂತ್ರಣದಲ್ಲಿ ನಮಗೆ ಹಲವಾರು ಮೆಥಡ್ಸ್ಗಳು ಅಥವಾ ಪದ್ಧತಿಗಳು ಬರ್ತವೆ. ಒಂದು ಜೈವಿಕವಾದಂಥ ಮೆಥಡ್ ಇರ್ಬೋದು, ಅಥವಾ ಕೆಮಿಕಲ್ ಮೆಥಡ್ ಇರ್ಬೋದು, ರಾಸಾಯನಿಕ ಯೂಸ್ ಮಾಡಿ ಅಥವಾ ಕಲ್ಚರಲ್ ಮೆಥಡ್ ಇರ್ಬೋದು, ಹಾಗೆಯೇ ಬೆಳೆ ಪರಿವರ್ತನೆ ಮಾಡೋದಿರ್ಬೋದು. ಇವೆಲ್ಲ ಕೆಲವೊಂದು ಮೆಥಡ್ಗಳನ್ನು ಅಥವಾ ಪದ್ಧತಿಗಳನ್ನು ಅನುಸರಿಸ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಕಳೆಯ ನಿಯಂತ್ರಣ ಮಾಡಬೇಕಾಗುತ್ತೆ. For the first time you kissed. For the first time you stood up. The first time you accepted yourself. For your every first in life, Camco Chocolates. ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರೀಸ್, ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505 9449927685. ಸೊ ಕೆಲವೊಂದು ಮೆಕ್ಯಾನಿಕಲ್ ಮೆಥಡ್ ಅಂತೀವಿ, ಅಂದರೆ ಕೆಲವೊಂದು ಉಪಕರಣಗಳು, ಯಂತ್ರೋಪಕರಣಗಳ ಬಳಕೆಯಿಂದ ನಾವು ಭೂಮಿಯನ್ನು ಉಳುಮೆ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಕೆಳಗಡೆ ಇರತಕ್ಕಂಥ ಸಸ್ಯಗಳ ಬೀಜ ಇರ್ಬೋದು ಅಥವಾ ಬೇರೆ ರೂಪದಲ್ಲಿ ಇರತಕ್ಕಂಥದ್ದನ್ನು ಭೂಮಿಯ ಮೇಲ್ಗಡೆ ತಂದು ನಾವು ಕಳೆ ನಿಯಂತ್ರಣ ಮಾಡಬೇಕು. ಕೆಲವೊಂದು ನಮಗೆ ಅಲ್ಲೇ ಕಳಿಸ್ಲಿಕ್ಕೆ ಅಥವಾ ಡಿಕಂಪೋಸ್ ಆಗಲಿಕ್ಕೆನು ಕೂಡ ಬಿಡಬೇಕಾಗುತ್ತೆ. ಹಾಗಾದರೆ ಕೆಲವೊಂದು ಇಂಪಾರ್ಟೆಂಟ್ ಮಹತ್ವದ ಮೆಕ್ಯಾನಿಕಲ್ ಮೇಜರ್ಸ್ ಅಥವಾ ಉಪಕರಣಗಳನ್ನು ಯೂಸ್ ಮಾಡಿ ಮಾಡೋದ್ರಿಂದ ಯಾವ್ಯಾವ ಥರ ನಾವು ಇದು ಮಾಡಬಹುದು ಅಂದರೆ, ನಾವು ಕೈಯಿಂದನೂ ಕೂಡ ಕೀಳು ಹಾಕ್ಬೋದು, ಕಳೆಗಳನ್ನು ಕೈಯಿಂದ ಕೀಳು ಹಾಕ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ, ಕೆಲವೊಂದು ಉಳುಮೆ ಮಾಡಬಹುದು. ಒಳಗಡೆ ಬೆಳೆ ಇದ್ದರೂ ಕೂಡ ಮಧ್ಯಭಾಗದಲ್ಲಿ ಎರಡು ರೋ ಅಥವಾ ಸಾಲಿನ ಮಧ್ಯ ನಮಗೆ ಏನು ಜಾಗ ಸಿಗ್ತಾ ಹೋಗ್ತದೆ, ಅಲ್ಲಿ ನಮಗೆ ಉಪಕರಣಗಳು ಅಥವಾ ಬೇರೆ ರೀತಿಯಾದ ಸಾಧನಗಳನ್ನು ಉಪಯೋಗ ಮಾಡಿ ಕಳೆಗಳನ್ನು ನಿರ್ವಹಣೆ ಮಾಡಬಹುದು. ಹಾಗೂ ಭತ್ತದಲ್ಲಿ ನಾವೇನು ಮಾಡ್ತೀವಿ, ಯಾವಾಗಲೂ ನೀರನ್ನು ನಿಲ್ಲಿಸ್ತಾ ಹೋಗ್ತೀವಿ. ಭತ್ತದಲ್ಲಿ ನೀರಿದ್ದಾಗ ನಾವು ಪಡ್ಲಿಂಗ್ ಅಂತ ಮಾಡಿರ್ತೀವಿ, 5-4 ಸೆಂಟಿಮೀಟರ್ ನೀರನ್ನು ಇಟ್ಟಿರ್ತೀವಿ. ಹಾಗೆ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಅಲ್ಲಿ ಒಂದು ಎರಡು ಲೇಯರ್ ಅಂತ ಡೆವಲಪ್ ಆಗ್ತವೆ. ಅಂದರೆ ಒಂದು ಮೇಲ್ಗಡೆ ಇರತಕ್ಕಂಥದ್ದು ಆಕ್ಸಿಜನ್ ಸಿಗ್ತಕ್ಕಂಥದ್ದು ಅಥವಾ ಆಮ್ಲಜನಕ ಸಿಗ್ತಕ್ಕಂಥ ಲೇಯರು, ಕೆಳಗಡೆಗೆ ಇರ್ತಕ್ಕಂಥ ಲೇಯರು ಆಮ್ಲಜನಕ ಸಿಗದೇ ಇರತಕ್ಕಂಥ ಒಂದು ಎರಡನೇ ಲೇಯರ್ ಅಂತ ಹೇಳ್ಬೋದು. ಸೊ ಆ ರೀತಿ ನಾವು ಕ್ರಿಯೇಟ್ ಮಾಡಿದಾಗ ಕೆಳಗಡೆ ಏನಾಗುತ್ತೆ, ಗಟ್ಟಿ ಆದಾಗ ಅದು ಆಮ್ಲಜನಕ ಸಿಗದೇ ಹೋದಾಗ ಕೆಲವೊಂದು ಸಸ್ಯಗಳು ಮೇಲುಗಡೆ ಅಷ್ಟೇ ಇದ್ದು ವೀಡ್ಗಳನ್ನು ಅಥವಾ ಕಳೆಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಆಮೇಲೆ ಮೂವಿಂಗ್, ಕೆಲವೊಂದು ಹಗುರವಾದ ಉಪಕರಣಗಳನ್ನು ಉಪಯೋಗಿಸಿ ಕೂಡ ನಮಗೆ ತೋಟದಲ್ಲಿ ಅಥವಾ ಹೊಲದಲ್ಲಿ ನಾವೇನು ಮಾಡೋದು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗೂ ಕೂಡ ಕಳೆಯನ್ನು ನಿಯಂತ್ರಣ ಮಾಡಬಹುದು. ಆಮೇಲೆ ಅದನ್ನು ಸುಟ್ಟು ಹಾಕ್ಬೋದು, ಕೆಲವೊಂದು ಕಳೆಗಳನ್ನು ನಾವು ಸುಟ್ಟು ಹಾಕ್ತೀವಿ. ಕೆಲವೊಂದು ಕಳೆಗಳನ್ನು ಏನು ಮಾಡ್ತೀವಿ, ಸಲರೈಜೇಷನ್ ಅಂತೀವಿ. ಸಲರೈಜೇಷನ್ ಅನ್ನೋದು ಬಹಳ ಮುಖ್ಯ ಈಗಿನ ಒಂದು ಕಾಲದಲ್ಲಿ. ನಿಮಗೆಲ್ಲ ಗೊತ್ತಿರಬಹುದು, ನಾವು ಹಲವಾರು ಪ್ಲಾಸ್ಟಿಕ್ ಹೊದಿಕೆ ಅಂತ ಮಾಡ್ತೀವಿ, ನಿಮಗೆಲ್ಲ ಗೊತ್ತಿರಬಹುದು, ಪಾಲಿಥಿನ್ ಮಲ್ಚಸ್ ಅಂಥೇಳಿ. ನಿಮ್ಗೆ ಪಾಲಿಥಿನ್ ಮಲ್ಚಸ್ ಅಂದರೆ ಏನು ಕೆಲಸ ಮಾಡ್ತವೆ, ಪಾಲಿಥಿನ್ ಮಲ್ಚಸ್ ನಮಗೆ ಕಳೆಗಳನ್ನು ಬರದೇ ಇರೋ ಹಾಗೆ ನಿಯಂತ್ರಣ ಮಾಡ್ತವೆ, ನಿರ್ವಹಣೆ ಮಾಡ್ತವೆ ಅಂತ. ಏನಾಗುತ್ತೆ ಅಂದರೆ, ಅಲ್ಲಿ ಬೇರೆ ಬೇರೆ ಥರದ ಪಾಲಿಥಿನ್ ಮಲ್ಚನ್ನು ನಾವು ಸಂಪೂರ್ಣವಾಗಿ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ
ಹೀಟ್ ಅಥವಾ ಟೆಂಪ್ರೇಚರ್ ಜನರೇಷನ್ ಆಗುತ್ತೆ ಅಥವಾ ಉಷ್ಣಾಂಶ ಹೆಚ್ಚಾಗುತ್ತೆ. ಆ ಉಷ್ಣಾಂಶ ಹೆಚ್ಚಾಯಿತು ಅಂತಂದರೆ ಭೂಮಿಯಲ್ಲಿ ಇರತಕ್ಕಂಥ ಕಳೆಗಳ ಬೀಜ ಮತ್ತು ಕಳೆಗಳದ್ದು ಯಾವುದೇ ಆದಂಥ ಅಂಗ ಏನಾಗುತ್ತೆ ಹೋಗಲ್ಪಡುತ್ತೆ. ಅದಕ್ಕೆ ಸೋಲರೈಸೇಷನ್, ಈಗ ನಾವು ಇತ್ತೀಚೆಗೆ ನಾವು ಹಲವಾರು ರೈತರು ಕೇಳ್ತಾ ಇದ್ದೀನಿ, ಹಲವಾರು ನಮ್ಮ ಕೃಷಿ ಬೆಳೆಗಳ ಜೊತೆಗೆ ಹಲವಾರು ತೋಟಗಾರಿಕೆ ಬೆಳೆಗಳಿಗೂ ಕೂಡ ಸೋಲರೈಸೇಷನನ್ನು ಮಾಡಿ ಅಥವಾ ಭೂಮಿಯ ಉಷ್ಣಾಂಶವನ್ನು ಹೆಚ್ಚಿಗೆ ಮಾಡಿ ಯಾವುದೇ ಒಂದು ಪಾಲಿಥಿನ್ ಅಥವಾ ಬೇರೆ ಮಲ್ಚನ್ನು ಉಪಯೋಗಿಸಿ ಭೂಮಿಯ ಉಷ್ಣಾಂಶಗಳನ್ನು ಹೆಚ್ಚಿಗೆ ಮಾಡಿ ಕೂಡ ಕಳೆಯನ್ನು ನಿರ್ವಹಣೆ ಮಾಡ್ಬೋದು. ಯಾಕಂದರೆ ಇಲ್ಲಿ ನಾವು ಹೊದಿಕೆಯಲ್ಲಿ ಎರಡು ರೀತಿಯಾದ ಹೊದಿಕೆಗಳನ್ನು ನೋಡ್ತೀವಿ. ಒಂದು ಏನು ಅಂತಂದರೆ ಪಾಲಿಥಿನ್ ಮಲ್ಚ್. ಈಗಾಗಲೇ ಹೇಳಿದೆ, ಕೆಲವೊಂದು ಪಾಲಿಥಿನ್ ಶೀಟನ್ನು ತೊಗೊಂಡು ಮಲ್ಚ್ ಮಾಡಿದಾಗ ಉಷ್ಣಾಂಶ ಹೆಚ್ಚಿಗಾಗಿ ನಮಗೆ ಕಳೆ ಬಗ್ಗೆ ಬಂದಾಗ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಏನಂತಂದರೆ ನಮಗೆ ಸಾವಯವ ಮಲ್ಚ್ ಅಥವಾ ಸಾವಯವ ಹೊದಿಕೆ ಮಾಡ್ಬೋದು. ಏನು ಇದು ಸಾವಯವ ಹೊದಿಕೆಯ ಲಾಭ ಏನು ಅಂತಂದರೆ, ಈಗ ನಮಗೆ ಕಳೆ ನಿಯಂತ್ರಣ ಆಗುತ್ತೆ, ಇದು ಬಹಳ ಪ್ರಮುಖವಾದದ್ದು. ಇದರ ಜೊತೆ ಜೊತೆಗೆ ನಮಗೆ ಏನಾಗುತ್ತೆ, ನೀರು ಆವಿಯಾಗಿ ಹೋಗೋದನ್ನು ತಡೆಗಟ್ತಾ ಹೋಗುತ್ತೆ. ಭೂಮಿಯಿಂದ ನೀರು ಯಾವಾಗಲೂ ಆವಿಯಾಗಿ ಇವಾಪರೇಷನ್ ಆಗಿ ಹೋಗ್ತಾ ಇರ್ತದೆ, ಅದು ತಡೆಗಟ್ಟುತ್ತೆ. ಇನ್ನೂ ಬಹಳ ಮುಖ್ಯವಾಗಿ ಏನಾಗುತ್ತೆ, ಇದು ಮಣ್ಣಿನ ಉಷ್ಣಾಂಶವನ್ನು ಸರಿಯಾದ ಪ್ರಮಾಣದಲ್ಲಿ ತೂಗುತ್ತೆ. ಅಂದರೆ ಟೆಂಪ್ರೇಚರನ್ನು ಹೆಚ್ಚಿಗೆ ಉಷ್ಣಾಂಶ ಆಗಲಿಕ್ಕೂ ಬಿಡಲ್ಲ, ಕಡಿಮೆ ಉಷ್ಣಾಂಶ ಆಗಲಿಕ್ಕೆ ಬಿಡಲ್ಲ. ಯಾಕೆ ಇದು ಸಹಾಯಕಾರಿ ಅಂತಂದರೆ, ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಈ ರೆಗ್ಯುಲೇಟೆಡ್ ಟೆಂಪ್ರೇಚರ್ ಅಂದರೆ ಉಷ್ಣಾಂಶ ಹೆಚ್ಚು ಕಡಿಮೆ ಆಗದೇ ಇರುವಾಗ ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ ಅಥವಾ ನಮಗೆ ಬೇಕಾದಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅಥವಾ ಅಭಿವೃದ್ಧಿ ಸಾಕಷ್ಟು ಪ್ರಮಾಣದಲ್ಲಾಗುತ್ತದೆ. ಇಲ್ಲ ಅಂತಂದರೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಈ ರೀತಿ ಎಲ್ಲ ರೀತಿಯಿಂದ ನಮಗೆ ಹೊದಿಕೆಯ ಲಾಭಗಳನ್ನು ನಾವು ಪಡಿಬೋದು. ಇಲ್ಲಿ ನಾವು ಪ್ರಮುಖವಾಗಿ ಇಲ್ಲಿ ನಾವು ಮೆನ್ಷನ್ ಮಾಡತಕ್ಕಂಥದ್ದು ಏನು ಅಂತಂದರೆ, ಪಾಲಿಥಿನ್ ಅಥವಾ ಮಲ್ಚ್ ಅಥವಾ ಹೊದಿಕೆಯಿಂದ ನಾವೇನು ಮಾಡಬಹುದು, ಭೂಮಿ ಉಷ್ಣಾಂಶವನ್ನು ಹೆಚ್ಚಿಗೆ ಮಾಡಿ ಬೀಜಗಳು, ಕಳೆಯ ಬೀಜಗಳು ಮತ್ತು ಇನ್ನಿತರ ಅಂಗಗಳನ್ನು ನಾವು ಸಂಪೂರ್ಣವಾಗಿ ಹೋಗಲಾಡಿಸಬಹುದು. ಅದ್ರ ಜೊತೆಗೆ ಮಲ್ಚಿಂಗ್ ಅದು ಜೀವ ಇರತಕ್ಕಂಥದ್ದು ಅಥವಾ ಹೊದಿಕೆ ಇರ್ಬೋದು ಅಥವಾ ಇದು ಇರ್ಬೋದು. ಆಮೇಲೆ ನಾವು ಬಹಳ ಆಳವಾಗಿ ಉಳುಮೆ ಮಾಡಿನೂ ಕೂಡ ಭೂಮಿಯಲ್ಲಿರ್ತಕ್ಕಂಥ ಕೆಲವೊಂದು ಕಳೆಗಳನ್ನು ಅಥವಾ ಯಾವುದೇ ಸೂಕ್ಷ್ಮಜೀವಿಗಳನ್ನು ಮೇಲೆ ತಂದನು ಕೂಡ ಅದನ್ನು ಸಾಯಿಸಬಹುದು. ಆದರೆ ಕೆಲವೊಂದು ಇದರದ್ದು ನೆಗೆಟಿವ್ ಅಥವಾ ಡ್ರಾಬ್ಯಾಕ್ ಏನು ಅಂತಂದರೆ, ಇದು ಸ್ವಲ್ಪ ಏನಾಗುತ್ತೆ, ಹಣ ಇದಕ್ಕೆ ಹೆಚ್ಚಿಗೆ ಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಅತಿ ಹೆಚ್ಚು ನಮಗೆ ಲಾಭ ತರತಕ್ಕಂಥ ಬೆಳೆಗಳು ಹೈ ವ್ಯಾಲ್ಯೂ ಕ್ರಾಪ್ಸಲ್ಲಿ ನಾವು ಇದನ್ನು ಬಹಳ ಸುಲಭವಾಗಿ ಅಳವಡಿಸ್ಕೋಬಹುದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಇದ್ರ ಜೊತೆಗೆ ಕೆಲವೊಂದು ನಾನು ಮೊದಲನೇ ಹೇಳಿದಾಗೆ ಕೆಲವೊಂದು ಬೆಳೆಗಳು ಅತಿ ಒಳ್ಳೆಯ ಬೆಳೆಗಳು ಅಂದರೆ ಲೆಗ್ಯುಮಿನಸ್ ಅಥವಾ ನಮಗೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹಿಡಿದಿಟ್ಕೊಳ್ಳುವಂಥ ಬೆಳೆಗಳು, ಭೂಮಿಯನ್ನು ಬಹಳ ಬೇಗನೆ ಬೆಳೆದು ಭೂಮಿಯನ್ನು ಕವರ್ ಮಾಡ್ತಕ್ಕಂಥ ಬೆಳೆಗಳು, ಅದು ನಮಗೆ ಕವರ್ ಕ್ರಾಪ್ಸ್ ಅಂತ ಅನ್ಬೋದು ಅಥವಾ ಹಸಿರೆಲೆ ಬೆಳೆಗಳು ಇರ್ಬೋದು. ಇವೆಲ್ಲ ಲೆಗ್ಯುಮಿನಸ್ ಬೆಳೆಗಳು ಬೇಗನೆ ಬಂದಾಗ ಏನಾಗುತ್ತೆ, ಕಳೆ ನಿಯಂತ್ರಣೆಗೆ ಇನ್ನೊಂದು ರೀತಿಯ ಪರಿಣಾಮಗಳು ಆಗ್ತಾ ಹೋಗ್ತದೆ. ಹಾಗಾದರೆ ಇದ್ರ ಜೊತೆಗೆ ನಾವು ಇನ್ನೂ ಕೆಲವೊಂದು ಅಂಶಗಳು ಏನು ಅಳವಡಿಸ್ಕೋಬೇಕು ಅಂತಂದರೆ, ಯಾವಾಗಲೂ ನಾವು ನರ್ಸರಿ ಅಥವಾ ಸೀಡ್ ಬೆಡ್ ಅಂತ ಮಾಡ್ತೀವಿ. ಯಾವಾಗ ನಾವು ಡೈರೆಕ್ಟಾಗಿ ಬೀಜಗಳನ್ನು ಭೂಮಿಗೆ ಬಿತ್ತನೆ ಮಾಡೋದಿಲ್ವೋ ಅವಾಗ ಏನಾಗುತ್ತೆ, ಕೆಲವೊಂದು ನರ್ಸರಿಗಳನ್ನು ಮಾಡ್ಕೊತೀವಿ. 15 ದಿವಸ 20 ದಿವಸ ಅದನ್ನು ನರ್ಸರಿ ಮಾಡಿಕೊಂಡು ಸಸಿಗಳನ್ನು ನಾವೇನು ಮಾಡ್ತೀವಿ, ಭೂಮಿಗೆ ನೆಡ್ತಕ್ಕಂಥ ಪದ್ಧತಿ. ಹಾಗಾದರೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಸ್ಟೇಲ್ ಸೀಡ್ ಬೆಡ್ ಅಂತೀವಿ. ಅಂದರೆ ನಾವು ನರ್ಸರಿ ಮಾಡಿದಾಗ ಏನಾಗುತ್ತೆ, ಅದು ಜಸ್ಟ್ ನಾವು ನೀರು ಹಸಿ ತೇವಾಂಶ ಕೊಟ್ಟಿವಿ ಅಂದರೆ ಅಲ್ಲಿ ಇರತಕ್ಕಂಥ ಬೀಜಗಳು, ಕಳೆ ಬೀಜಗಳು ಹುಟ್ಕೊಳ್ತಾ ಹೋಗ್ತವೆ. ಆವಾಗ ನಾವು ಆ ಕಳೆ ಬೀಜಗಳನ್ನು ನಾಶ ಮಾಡಿದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಅಲ್ಲಿ ಎಲ್ಲ ಮಣ್ಣಿನಲ್ಲಿ ಅಥವಾ ಆ ನರ್ಸರಿಯಲ್ಲಿ ಕಳೆ ಬೀಜ ಇದ್ದಿದ್ದು ಅಥವಾ ಕಳೆಗಳಿದ್ದಿದ್ದು ನಾಶ ಮಾಡ್ದಂಗೆ ಆಗುತ್ತೆ. ಮುಂದೆ ನೀವು ಬಿತ್ತನೆ ಮಾಡಿದಾಗ ಅಥವಾ ಮುಂದೆ ನೀವು ನರ್ಸರಿ ಹಾಕಿದಾಗ ಯಾವುದೇ ರೀತಿಯಾಗಿ ಕಳೆಗಳು ಅದರಲ್ಲಿ ಬರೋದಿಲ್ಲ. ಅದಕ್ಕೆ ನಾವು ಈ ರೀತಿ ಮಾಡೋದ್ರಿಂದನೂ ಕೂಡ ಭಾಳ ಒಳ್ಳೆಯ ಇದು. ಆಮೇಲೆ ಕೆಲವೊಂದು ನೀರಾವರಿಯಿಂದ, ಯಾಕಂದರೆ ಕೆಲವೊಂದು ಕಳೆಗಳು ಅತಿ ಹೆಚ್ಚು ನಾವು ನೀರು ನಿಲ್ಲಿಸಿದಾಗ ಆ ಕಳೆಗಳು ಬರೋಂಗಿಲ್ಲ ಅಥವಾ ಸಬ್ಮರ್ಜ್ ಕಂಡೀಷನ್ ಅಂತೀವಿ, ಅಂದರೆ ಫ್ಲಡ್ ಇರಿಗೇಷನ್ ಅಥವಾ ನಾವು ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಕೊಟ್ಟಾಗ ಏನಾಗುತ್ತೆ, ಎಲ್ಲಿ ಬೆಳೆಗಳ ಬೇರುಗಳು ಇರ್ತವೆ ಎಲ್ಲಿ ಬುಡಕ್ಕೆ ನಾವು ನೀರು ಕೊಡ್ತಾ ಹೋಗ್ತೀವಿ, ಬೇರೆ ಪ್ರದೇಶದಲ್ಲಿ ನಾವು ನೀರು ಕೊಡೋಂಗಿಲ್ಲ. ಹಾಗಾಗಿ ಬೇರೆ ಪ್ರದೇಶದಲ್ಲಿ ನಮಗೆ ಕಳೆ ಬರುವುದು ಅತಿ ಕಡಿಮೆ. ಅದಕ್ಕೆ ನಾವು ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಹನಿ ನೀರಾವರಿ ಆಗಿರ್ಬೋದು ಅಥವಾ ಫ್ಲಡ್ಡೆಡ್ ಇರಿಗೇಷನ್, ಕೆಲವೊಂದು ಬೆಳೆಗೆ ಅತಿ ಹೆಚ್ಚು ನೀರು ಕೊಟ್ಟರೂ ಕೂಡ ಆ ಕಳೆಗಳು ಬರುವಂಥ ಲಕ್ಷಣಗಳು ಇರೋಂಗಿಲ್ಲ. ಅದಕ್ಕೆ ಇವೆಲ್ಲ ರೀತಿಯಾದ ಕಳೆಗಳನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಇವೆಲ್ಲ ಸೂತ್ರಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ ಬೇರೆ ಬೇರೆ ರೀತಿಯಲ್ಲಿ. ಮೊದಲೇ ಹೇಳಿದಾಗೆ ಗ್ರೀನ್ ಮ್ಯಾನ್ಯೂರಿಂಗ್ ಹಸಿರೆಲೆ ಇರ್ಬೋದು, ನಾವು ಡ್ರಿಪ್ ಇರಿಗೇಷನ್ ಇರ್ಬೋದು ಅಥವಾ ಫ್ಲಡ್ಡೆಡ್ ಇರಿಗೇಷನ್ ನೀರು ಹೆಚ್ಚಿಗೆ ಕೊಟ್ಟ ರೀತಿಯಾಗಿರ್ಬೋದು ಇವೆಲ್ಲ, ಅಥವಾ ಹಾರ್ವೆಸ್ಟಿಂಗ್ ಕಟಾವು ಮಾಡೋ ಟೈಮ್ನಲ್ಲಿ ಯಾವುದೇ ಕಳೆಯ ಬೀಜಗಳು ನಮ್ಮ ಬೆಳೆ ಬೀಜದ ಜೊತೆಗೆ ಸೇರದೆ ಹಾಗೆ ಇರ್ಬೋದು, ಇವೆಲ್ಲ ನಾವು ಅಂಶಗಳನ್ನು ಅಳವಡಿಸ್ಕೊಂಡಾಗ
ಕಳೆಯ ನಿಯಂತ್ರಣ ಅಥವಾ ವೀಡ್ ಕಂಟ್ರೋಲ್ ಸರಿಯಾದ ಪ್ರಮಾಣದಲ್ಲಿ ಮಾಡಬಹುದು ಅಂಥೇಳಿ. ನಾವೀಗ ಏನೇನು ತಿಳ್ಕೊಂಡಿವಿ, ಕಳೆಯ ತಡೆಗಟ್ಟುವಿಕೆಯನ್ನು ತಿಳ್ಕೊಂಡಿವಿ, ಕಳೆಯ ನಿರ್ಮೂಲನೆಯನ್ನು ತಿಳ್ಕೊಂಡಿವಿ, ಕಳೆಯ ನಿಯಂತ್ರಣವನ್ನು ತಿಳ್ಕೊಂಡಿವಿ. ಅಂದರೆ ಪ್ರಿವೆನ್ಷನ್ನು, ಇರೆಡಿಕೇಷನ್ನು ಮತ್ತು ಕಂಟ್ರೋಲ್, ಇವು ಮೂರು ಅಂಶಗಳು ಏನು ಮಾಡ್ತವೆ ಕಳೆ ನಿರ್ವಹಣೆಯಲ್ಲಿ ಅಥವಾ ವೀಡ್ ಮ್ಯಾನೇಜ್ಮೆಂಟಲ್ಲಿ ಬರ್ತಕ್ಕಂಥ ಅಂಶಗಳು. ಹಾಗಾದರೆ ಇವೆಲ್ಲ ಮೆಥಡ್ಗಳು ಯಾವ್ಯಾವು ಅಂತ ತಿಳ್ಕೊಂಡಿವಿ. ಆದರೆ ನಾವಿಲ್ಲಿ ಇನ್ನೊಂದು ಅಂಶ ಏನು ನೆನಪಿನಲ್ಲಿ ಇಟ್ಕೋಬೇಕು, ಯಾವ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಥವಾ ಈಗ ಬೆಳೆ ಸರಿಸುಮಾರು ನಾವೊಂದು ಉದಾಹರಣೆ ತಗೊಳ್ಳೋಣ, 100 ದಿವಸದ ಒಂದು ಬೆಳೆ ಇತ್ತು, ಒಂದು ಸಲ ನಾವು ಬಿತ್ತನೆ ಮಾಡಿದ್ರಿ ಅಂದರೆ 100ನೇ ದಿವಸಕ್ಕೆ ಅಥವಾ ಕಟಾವು ಮಾಡ್ತೀರಾ ಅಂತ ಅಂದ್ಕೊಡ್ರಿ. 100 ದಿವಸ ಅದಕ್ಕೆ ಜೀವಿತ ಅವಧಿ ಇದೆ. ಹಾಗಾದರೆ ಆ ಒಂದು ಅವಧಿಯಲ್ಲಿ ಯಾವ ಸಮಯದಲ್ಲಿ ನೀವು ಕಳೆಯನ್ನು ನಿರ್ವಹಣೆ ಮಾಡಿದ್ರೆ ಅದು ಬಹಳ ಸೂಕ್ತ ಅಂಥೇಳಿ ತಿಳ್ಕೊಳ್ಳೋದು. ಅದು ಯಾಕೆ ಅಂತಂದರೆ ಬಿತ್ತನೆ ಮಾಡೋದ್ರಿಂದ ಕಟಾವು ಮಾಡೋದ್ರವರೆಗೆ 100 ದಿನಾನೂ ನೀವು ಕಳೆ ನಿರ್ವಹಣೆ ಮಾಡಿದ್ರಿ, ಕ್ಲೀನಾಗಿ ಇಟ್ಕೊಂಡ್ರೆ ಅದು ಉಪಯೋಗ ಇಲ್ಲ. ಯಾಕೆ ಅಂತಂದರೆ ಬೆಳೆಯ ಜೊತೆಗೆ ಕಳೆಗಳ ಕೆಲವೊಂದು ಪೈಪೋಟಿ ಯಾವಾಗ ನಡೀತದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗೆಯೇ ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡಿದ್ದರ ಪ್ರಕಾರ ಕೆಲವೊಂದಿಷ್ಟು ಪಿರಿಯಡ್ ಅಥವಾ ಭಾಗ ಏನಿದೆ ಅಲ್ಲ, ಕಳೆ ಮತ್ತು ಬೆಳೆಗೆ ಪೈಪೋಟಿ ನಡೀತಾ ಇರ್ತದೆ. ಆವಾಗ ನೀವು ಕಳೆ ನಿಯಂತ್ರಣ ಅಥವಾ ಕಳೆ ನಿರ್ವಹಣೆ ಮಾಡಲಿಲ್ಲ ಅಂದರೆ ನಾವು ಕೊನೆಗೆ ನಮಗೇನು ಒಂದು ಇಳುವರಿ ಬರ್ತಾ ಇರ್ತದೆ, ಒಂದು ಉದಾಹರಣೆ ತಗೊಳ್ರಿ, ನೀವು 1 ಎಕರೆಗೆ 10 ಕ್ವಿಂಟಲ್ದಷ್ಟು ಇಳುವರಿ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಅಕಸ್ಮಾತಾಗಿ ನೀವು ಕಳೆ ನಿರ್ವಹಣೆ ಮಾಡಲಿಲ್ಲ ಅಂತ ಅಂದ್ಕೊಳ್ರಿ, ಆ ಒಂದು ಸಮಯದಲ್ಲಿ ನಿಮಗೆ 10 ಕ್ವಿಂಟಲ್ ಬರೋ ಇಳುವರಿ 8 ಕ್ವಿಂಟಲು ಅಥವಾ 7 ಕ್ವಿಂಟಲ್ ಬರ್ತದೆ. ಯಾಕೆ ಈ ಕಡಿಮೆ ಇಳುವರಿ ಬಂತು ಅಂದರೆ ಆ ಸಂದಿಗ್ಧ ಸಮಯದಲ್ಲಿ ನೀವು ಕಳೆ ನಿರ್ವಹಣೆ ಮಾಡಿಲ್ಲ ಅಂತ. ಹಾಗೆಯೇ ಇನ್ನೊಂದು ರೀತಿಯಾಗಿ ಇದನ್ನು ಹೇಳ್ತೀನಿ, ಒಂದು ವೇಳೆ ಆ ಒಂದು ಪಿರಿಯಡ್ ಇರ್ತದೆ, ಆ ಒಂದು ಸಮಯದಲ್ಲಿ ನೀವು ಕಳೆ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಿಮಗೆ ಮುಂದೆ ಇಳುವರಿಯಲ್ಲಿ ಯಾವುದೇ ಹಾನಿ ಆಗೋದಿಲ್ಲ. ಆ ಒಂದು ಸಂದಿಗ್ಧ ಪಿರಿಯಡ್ಗೆ ನಾವು ಏನಂತೀವಿ, ಕ್ರಾಪ್ ವೀಡ್ ಕಾಂಪಿಟೇಷನ್ ಪಿರಿಯಡ್ ಅಂತೀವಿ. ಅಂದರೆ ಬೆಳೆ ಮತ್ತು ಕಳೆಯ ಒಂದು ಪೈಪೋಟಿ ಸಮಯ, ಕಾಂಪಿಟೇಷನ್ ಪಿರಿಯಡ್ ಅಂತೀವಿ. ಅದು ಯಾವಾಗಿರುತ್ತೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಆ ಸಮಯದಲ್ಲಿ ನೀವು ಜಾಗರೂಕತೆಯಿಂದ, ಜಾಣ್ಮೆಯಿಂದ ಕಳೆ ನಿರ್ವಹಣೆ ಮಾಡಿದ್ರೆ ಮುಂದೆ ನಿಮಗೆ ಬೆಳೆ ನಿಮಗೆ 50 ದಿನ ಆಯಿತು, 60 ದಿನ ಆಯಿತು, 70 ದಿನ ಆಯಿತು ಅಂದರೆ ಕಳೆ ನಿರ್ವಹಣೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಬೆಳೆಗಳು ಎತ್ತರ ಆಗಿರ್ತವೆ, ಯಾವುದೇ ಒಂದು ಸೂರ್ಯನ ಪ್ರಕಾಶಕ್ಕಾಗಿರಬಹುದು, ತೇವಾಂಶಕ್ಕಾಗಿರ್ಬೋದು ಅಥವಾ ಪೋಷಕಾಂಶಕ್ಕಾಗಿರ್ಬೋದು ಅಷ್ಟೊಂದು ಪೈಪೋಟಿ ಕಳೆಗಳ ಜೊತೆ ಮಾಡೋಂಗಿಲ್ಲ. ಆಲ್ರೆಡಿ ಕಳೆಗಳು ಕೆಳಗೆ ಇರ್ತವೆ, ಅವು ಸಾಕಷ್ಟು ಪ್ರಮಾಣದಲ್ಲಿ ಪೈಪೋಟಿ ಮಾಡಲಿಕ್ಕಾಗಂಗಿಲ್ಲ. ಅದಕ್ಕೆ ನಾವು ಕಳೆ ಮತ್ತು ನಮ್ಮ ಬೆಳೆಯ ನಡುವೆ ಯಾವ ರೀತಿ ಹೋರಾಟದ ಅಥವಾ ಕಾಂಪಿಟೇಟಿವ್ ಪಿರಿಯಡ್ ಏನಂತೀವಿ, ಕ್ರಿಟಿಕಲ್ ಪಿರಿಯಡ್ ಏನಂತೀವಲ್ಲ, ಸಂದಿಗ್ಧ ಪಿರಿಯಡ್, ಆ ಸಮಯದಲ್ಲಿ ನಾವು ಒಂದು ವೇಳೆ ಅಕಸ್ಮಾತಾಗಿ ವೀಡಿಂಗ್ ಮಾಡದೇ ಇದ್ದರೂ ಕೂಡ ನೆಕ್ಸ್ಟ್ ನೀವು ಎಲ್ಲ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್, ಎಲ್ಲ ನಿರ್ವಹಣೆಗಳನ್ನು ಸೂಕ್ತ ಪ್ರಮಾಣದಲ್ಲಿ ಮಾಡಿರಿ, ಆದರೂ ಕೂಡ ನಿಮಗೆ 10 ಕ್ವಿಂಟಲ್ ಏನು ಇಳುವರಿ ಬರಬೇಕಲ್ಲ, ಆ ಇಳುವರಿ ನಿಮಗೆ ಬರೋದಿಲ್ಲ. ಮುಂದೆ ನೀವು ಸರಿಯಾದ ಪ್ರಮಾಣದಲ್ಲಿ ನೀರು ಕೊಡಿರಿ, ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಕೊಡಿರಿ, ಸರಿಯಾದ ಪ್ರಮಾಣದಲ್ಲಿ ನೀವು ಕೀಟವನ್ನು ನಿಯಂತ್ರಣ ಮಾಡಿರಿ, ಸರಿಯಾದ ಪ್ರಮಾಣದಲ್ಲಿ ನೀವು ರೋಗವನ್ನು ತೆಗಿತೀರಿ ಅಂದರೂ ಕೂಡ ನಿರ್ದಿಷ್ಟ ಪ್ರಮಾಣದ ಇಳುವರಿ ಏನು ತೊಗೊಂತಾ ಇರ್ತಿರಲ್ಲ, ಆ ಇಳುವರಿ ನಿಮಗೆ ಬರೋದಿಲ್ಲ. ಯಾಕೆ ಅಂತಂದರೆ ನೀವು ಆ ಕ್ರಿಟಿಕಲ್ ಪಿರಿಯಡಲ್ಲಿ, ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕಳೆಯನ್ನು ನಿರ್ವಹಣೆ ಮಾಡಿಲ್ಲ. ಅಂದರೆ ಅಷ್ಟು ಪ್ರಾಮುಖ್ಯತೆ ನಮಗೆ ವಹಿಸಿದೆ. ಹಾಗಾದರೆ ಅದು ಯಾವ ಪಿರಿಯಡ್? ಇನ್ ಜನರಲ್ ಆಗಿ ಹೇಳಬೇಕು ಅಂದರೆ ಯಾವಾಗಲೂ 100 ದಿವಸದ ಬೆಳೆ ಇತ್ತು ಅಂದರೆ 1/4 ಅಂತೀವಿ ನಾವು. ಅಂದರೆ 25 ದಿವಸ, ಮೊದಲನೇ 25 ದಿವಸ ನೆನಪಿನಲ್ಲಿ ಇಟ್ಕೊಡ್ರಿ ರೈತ ಬಾಂಧವರೇ, ಮೊದಲನೇ 25 ದಿವಸ ಬಹಳ ಮುಖ್ಯವಾದದ್ದು. ನಾನು ಈ 100 ದಿವಸದ ಬೆಳೆಗೆ ಹೇಳ್ತಾ ಇದ್ದೀನಿ. ಅಕಸ್ಮಾತಾಗಿ ನಿಮ್ಮ ಬೆಳೆ 6 ತಿಂಗಳದಿತ್ತು, 6 ತಿಂಗಳಲ್ಲಿ ಬರತಕ್ಕಂಥ ಬೆಳೆ, 6 ತಿಂಗಳು ಅಂದರೆ 180 ದಿನದ ಬೆಳೆ. ಅವಾಗ ಏನಾಗುತ್ತೆ, 1/4 ಒಂದು 180 ದಿನದ ಬೆಳೆ ಅಂತಂದರೆ ಒಂದು 50 ದಿನ 60 ದಿನ ಏನಾಗುತ್ತೆ, ಮೊದಲನೇ 50 ದಿನ ಬೆಳೆ ಮತ್ತು ಕಳೆಗೆ ಕಾಂಪಿಟೇಷನ್ ಹೆಚ್ಚಿರುತ್ತೆ ಅಂತ ಅರ್ಥ. ಅದೇ ರೀತಿಯಿಂದ ಈಗ ಶುಗರ್ ಕೇನಾಗಿರ್ಬೋದು, ವರ್ಷದ ಬೆಳೆ, ಅದಕ್ಕೆ ಮೊದಲನೇ 2 ತಿಂಗಳ ಬಹಳ ಕ್ರಿಟಿಕಲ್ ಪಿರಿಯಡ್ ಕ್ರಾಪ್ ವೀಡ್ ಕಾಂಪಿಟೇಷನಿಗೆ. ಅದಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ನಾವು ಕಳೆಯನ್ನು ಸರಿಯಾದ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಿದ್ದೇ ಆದಲ್ಲಿ ನಮಗೆ ಕ್ರಿಟಿಕಲ್ ಕ್ರಾಪ್ ವೀಡ್ ಕಾಂಪಿಟೇಷನ್ ಆಗಿ ಫೇಲ್ಯೂರ್ ಅಥವಾ ಇಳುವರಿಯಲ್ಲಿ ಕಡಿಮೆ ಅಥವಾ ಹಾನಿ ಆಗತಕ್ಕಂಥದ್ದನ್ನು ನಾವು ತಡೆಗಟ್ಟಬಹುದು. ನಾನೇನು ತಿಳಿಸ್ಕೊಟ್ಟೆ ನಿಮಗೆ, ಮೊದಲನೇ 1/4 ಇಂದ 1/3 100 ದಿವಸದಲ್ಲಿ 25 ದಿವಸ ಅಥವಾ 30 ದಿವಸ ಬಹಳ ಪ್ರಾಮುಖ್ಯತೆ ವಹಿಸಿದೆ. ಆ ಸಮಯದಲ್ಲಿ ನೀವು ಸಂಪೂರ್ಣವಾದ ಕಳೆ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸಿದ್ದೆ ಆದರೆ ನಿಮಗೆ ಇಳುವರಿಯಲ್ಲಿ ಹಾನಿ ಆಗೋದನ್ನು ನಾವು ತಡೆಗಟ್ಟಬಹುದು. ಇಲ್ಲಿ ನಾನು ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೇನೆ ಕೆಲವೊಂದು ಬೆಳೆಯಲ್ಲಿ. ಇದು ನಾನು ಕೊಡ್ತಾಕಂಥ ಸಮಯ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರತಕ್ಕಂಥದ್ದು. ಯಾಕೆಂದರೆ
ಎಲ್ಲ ಬೆಳೆಯಲ್ಲಿ ನಾನು ಹೇಳಿದೆ ಒಂದೇ ಕ್ರಿಟಿಕಲ್ ಕ್ರಾಪ್ ಯೀಲ್ಡ್ ಕಾಂಪಿಟೇಷನ್, ಅಂದರೆ ಬೆಳೆ ಮತ್ತು ಕಳೆಯಲ್ಲಿ ಹೋರಾಡತಕ್ಕಂಥ ಸಮಯ ಏನಿದೆಯಲ್ಲ ಅದು ಸೇಮ್ ಇಲ್ಲ, ಒಂದೇ ರೀತಿಯಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗಳನ್ನು ತಗೊಂಡ್ರೆ ಮೇವಿನ ಜೋಳ, ಮೇವಿನ ಜೋಳದಲ್ಲಿ ಕಾರ್ನಲ್ಲಿ ಮೊದಲನೇ 45 ದಿವಸ ಬಿತ್ತನೆ ಮಾಡಿದ 40 ದಿವಸ ಬಹಳ ಕ್ರಿಟಿಕಲ್ ಪೀರಿಯಡು. ಆ 40 ದಿವಸ ಅಲ್ಲಿ ನೀವು ಕೇರ್ ತೊಗೊಂಡ್ರಿ, ಕಳೆಯನ್ನು ನಿರ್ವಹಣೆ ಮಾಡಿದ್ರೆ ನಿಮಗೆ 100% 100%-100% ನಿಮಗೆ ಕಳೆ ತೊಂದರೆ ಏನಾಗ್ತಾ ಹೋಗ್ತಿತ್ತು ನಿಮ್ಮ ಬೆಳೆಗೆ ಅದನ್ನು ತಡೆಗಟ್ಟದಾಗುತ್ತೆ. ಅದೇ ರೀತಿಯಾಗಿ ನೀವು ಸೋಯಾ ಅವರೆಯನ್ನು ತಗೊಂಡ್ರೆ ಮೊದಲನೇ 6 ವಾರ ಅಂದರೆ 1.5 ತಿಂಗಳ ಏನಿದೆಯಲ್ಲ ಬಹಳ ಮುಖ್ಯವಾದಂಥ ಸಮಯ. ಹಾಗೆಯೇ ಶೇಂಗಾ ಅಥವಾ ನೆಲಗಡಲೆಯನ್ನು ತಗೊಂಡಾಗ 40-60 ದಿನ ಕಳೆಗೆ ಮತ್ತು ಬೆಳೆಗೆ ಕಾಂಪಿಟೇಷನ್ ಭಾಳ ಮುಖ್ಯವಾದದ್ದು. ಅದೇ ರೀತಿಯಾಗಿ ನಾವು ಶುಗರ್ ಕೇನ್ ಅಥವಾ ಕಬ್ಬು ತಗೊಂಡ್ರೆ 1-3 ತಿಂಗಳವರೆಗೆ ಅಂದರೆ 2 ತಿಂಗಳಿಂದ ಅಥವಾ 60-100 ದಿವಸದವರೆಗೆ ನಾವು ಕಳೆ ನಿಯಂತ್ರಣ ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ಮೊದಲು ಸ್ವಲ್ಪ ನಿಧಾನವಾಗಿ ಅದು ಬೆಳೀತಾ ಹೋಗ್ತದೆ, ಆಮೇಲೆ ಕವರ್ ಆಯಿತು ಅಂತಂದರೆ ನಮಗೆ ಕಳೆಯ ಪ್ರಾಬ್ಲಮ್ ಅಥವಾ ಸಮಸ್ಯೆ ಅಷ್ಟೊಂದು ಆಗೋದಿಲ್ಲ. ಅದಕ್ಕೆ ನಾವು 100 ದಿವಸದವರೆಗೆ ನಾವು ಶುಗರ್ ಕೇನ್ ಅಥವಾ ಕಬ್ಬಿನಲ್ಲಿ ನಾವು ಕಳೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಕೆಲವೊಂದು ತರಕಾರಿಯಲ್ಲಿ ಈಗ ಬೆಂಡಿ ಅಥವಾ ಓಕ್ರಾ ಅಂತ ತಗೊಂಡಾಗ ನಾವು ಮೊದಲು 15-30 ದಿವಸ ಏನಾಗುತ್ತೆ ಕಳೆ ನಿಯಂತ್ರಣ ಮಾಡಲೇಬೇಕಾಗುತ್ತೆ. ಅದು ಇನಿಷಿಯಲಿ ಕ್ರಾಪ್ ಬೆಳೆಗೂ ಮತ್ತು ಕಳೆಗೆ ಭಾಳ ಹೋರಾಟ ಆಗುತ್ತೆ. ಆ ಸಮಯದಲ್ಲಿ ನಾವು ವೀಡ್ ಫ್ರೀ ಸಿಚುವೇಶನ್ ಅಥವಾ ಕಳೆ ಇಲ್ಲದ ನಾವು ಪರಿಸ್ಥಿತಿಯನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ನಿತರ ತರಕಾರಿಗಳಂತಂದರೆ ಕಾಲಿಫ್ಲವರ್ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಮೊದಲನೇ 1 ತಿಂಗಳ 30 ದಿವಸ ಅಥವಾ ಬಹಳ ಸಮಯ ಅಂತಂದರೆ ಕೆಲವೊಂದು ಪ್ರದೇಶಗಳಲ್ಲಿ 40 ದಿವಸ ಭಾಳ ಬೆಳೆ ಮತ್ತು ಕಳೆಗೆ ಆಗ್ತಕ್ಕಂಥ ಹೋರಾಟ, ಆ ಸಮಯದಲ್ಲಿ ನಾವು ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು ತೊಗರಿ ಪಿಜನ್ ಪಿ ಅಂತ ನಾವೇನು ಕರಿತೀವಿ, ತೊಗರಿ ಸರ್ವೇ ಸಾಮಾನ್ಯ ಎಲ್ಲರೂ ಉಪಯೋಗಿಸ್ತಕ್ಕಂಥ ಒಂದು ಸಾಮಾನ್ಯವಾದಂಥ ಪಲ್ಸ್ ಬೆಳೆ ಅಥವಾ ತೊಗರಿ ಬೆಳೆ ಅಂತ ಏನಂತೀವಿ. ತೊಗರಿಗೆ ಮೊದಲನೇ, ಯಾಕಂದರೆ ಇದು ಕೂಡ ಸ್ವಲ್ಪ ಜಾಸ್ತಿ ದಿನ ನಮಗೆ ಭೂಮಿಯಲ್ಲಿ ಇರ್ತಕ್ಕಂಥ ಬೆಳೆ, ಇದಕ್ಕೆ 1.5 ತಿಂಗಳ ಅಥವಾ 45-60 ದಿವಸದವರೆಗೆ ನಾವು ಕಳೆ ನಿಯಂತ್ರಣ ಮಾಡಬೇಕಾಗುತ್ತೆ. ಹಾಗೆ ನಮಗೆ ಕಡಲೆ ಬೆಂಗಾಲ್ ಗ್ರಾಮನ್ನು ಮೊದಲು 1 ತಿಂಗಳವರೆಗೆ ನಾವು ಸರಿಯಾದ ಪ್ರಮಾಣ, ಯಾಕಂದರೆ ಇದನ್ನು ಭೂಮಿಯನ್ನು ಬಹುಬೇಗನೆ ಕವರ್ ಮಾಡೋದ್ರಿಂದ ಆಮೇಲೆ ನಮಗೆ ಕಳೆ ಸಮಸ್ಯೆಗಳು ಜಾಸ್ತಿ ಆಗೋದಿಲ್ಲ, ಮೊದಲನೇ 1 ತಿಂಗಳ ಭಾಳ ನಾವು ಕೇರ್ ತೊಗೋಬೇಕಾಗುತ್ತೆ. ಆಮೇಲೆ ಈರುಳ್ಳಿಯಲ್ಲಿ ಮೊದಲ 8-10 ವಾರದವರೆಗೆ, ಯಾಕಂದರೆ ಈರುಳ್ಳಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಕಳೆಗಳ ಸಮಸ್ಯೆ ಆಗ್ತಾಯಿದೆ. ಈವನ್ ನಾವೇನು ಡೋಡ್ರ್ ಅಂತೀವಿ, ವೈರ್ ಥರ, ಹಳದಿ ವೈರ್ ಥರ ಏನು ನಮಗೆ ಪ್ಯಾರಾಸೆಟಿಕ್ ವೀಡ್ ಪರಾವಲಂಬಿ ಕಳೆ ಅಂತ ಏನಿದೆಯಲ್ಲ ಅದು ನಮ್ಮ ಈರುಳ್ಳಿಯಲ್ಲಿ ಮಂಗನಬಾಲ ಅಂತೀವಿ, ಈರುಳ್ಳಿಯಲ್ಲಿ ಸಾಕಷ್ಟು ನಮಗೆ ಪರಿಣಾಮಗಳಾಗ್ತಾಯಿದೆ. ಹಲವಾರು ರೈತರು ಉತ್ತರ ಕರ್ನಾಟಕದಿಂದ ಹಲವಾರು ರೈತರು ಅದರ ಬಗ್ಗೆ ತೊಂದರೆಯನ್ನು ಆಗ್ತಾಯಿದೆ. ಹೇಗೆ ಅದನ್ನು ನಿರ್ಮೂಲನೆ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅನ್ನೋ ಪ್ರಶ್ನೆ ನಮ್ಮ ಎಲ್ಲ ರೈತರಲ್ಲಿ ಅದು ಕಾಣ್ತಾ ಇದೆ ಇತ್ತೀಚೆಗೆ. ಹಾಗೆ ನಾವು ಈರುಳ್ಳಿಯಲ್ಲಿ 8-10 ವಾರಗಳವರೆಗೆ ನಾವು ಕ್ಲೀನ್ ಇಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಭತ್ತದಲ್ಲಿ, ರೈಸಲ್ಲಿ ಕೂಡ ಮೊದಲನೇ 30-40 ದಿವಸ ಬಹಳ ಮಹತ್ವದ ಸಮಯ, ಆ ಸಮಯದಲ್ಲಿ ನಾವು ಕ್ಲೀನ್ ಇಟ್ಕೋಬೇಕಾಗುತ್ತೆ. ಸೊ ಈ ಒಂದು ಕ್ರಿಟಿಕಲ್ ಪೀರಿಯಡ್ ಅಥವಾ ಕಳೆ ಮತ್ತು ಬೆಳೆಗೆ ಆಗ್ತಕ್ಕಂಥ ಸಮಯದಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಕೆಲವೊಂದು ಫ್ಯಾಕ್ಟರ್ ಅಥವಾ ಅಂಶಗಳನ್ನು ನೆನಪಿನಲ್ಲಿಟ್ಕೋಬೇಕು. ಯಾವ ರೀತಿಯಾಗಿ ಮೊದಲು ನಾವು ಕಳೆಯನ್ನು ಸರಿಯಾದ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಬೇಕು ಅಥವಾ ನಿರ್ವಹಣೆ ಮಾಡಬೇಕು ಅನ್ನೋದು ಸ್ವಲ್ಪ ಸರಿಯಾಗಿ ತಿಳ್ಕೊಂಡಿದ್ದೆ ಆದಲ್ಲಿ ನಮಗೆ ಓವರಾಲ್ ಕಳೆ ನಿರ್ವಹಣೆಗೆ ಭಾಳ ಸೂಕ್ತವಾದಂಥ ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಸೊ ಇದು ನಾವು ಕಳೆ ನಿರ್ವಹಣೆಯಲ್ಲಿ ಅನುಸರ್ತಕ್ಕಂಥ ವಿಧಾನಗಳು, ತಡೆಗಟ್ಟಕ ಆಗಿರ್ಬೋದು, ನಿಯಂತ್ರಣ ಆಗಿರ್ಬೋದು, ನಿರ್ಮೂಲನೆ ಆಗಿರ್ಬೋದು. ಅದರ ಜೊತೆ ಜೊತೆಗೆ ನಾವು ಏನು ತಿಳ್ಕೊಂಡಿವೆ ಅಂದರೆ ಕಳೆ ಮತ್ತು ಬೆಳೆಯ ಜೊತೆಗೆ ಕಾಂಪಿಟೇಷನ್ ಯಾವ ಸಮಯದಲ್ಲಾಗುತ್ತೆ ಆ ಸಮಯ ನಾವು ಕಳೆಯನ್ನು ವೀಡ್ ಫ್ರೀ ಆಗಿಡೋದು, ಭೂಮಿಯನ್ನು ವೀಡ್ ಫ್ರೀ ಆಗಿಡೋದು ಬಹಳ ಮುಖ್ಯ ಅಂತ ಹೇಳಿ ತಿಳ್ಕೊಂಡಿವಿ. ನಮಸ್ಕಾರ ಎಲ್ಲರಿಗೂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.